ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ವಿ ಸಿ ಪ್ರಾಪರ್ಟಿ ತೋರಿಸುವಂತಹ ಪ್ರಾಪರ್ಟಿ ತುಂಬ ಕಡಿಮೆ ಬಜೆಟಲ್ಲಿ ಸಿಗ್ತಾ ಇರುವಂತಹ ಇಂಡಿಪೆಂಡೆಂಟ್ ಲಕ್ಸುರಿ ಹೌಸ್ ಇದು. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮಗೆ BDO ಪ್ರಾಪರ್ಟಿ ಆಗಿದೆ. SBI ಬ್ಯಾಂಕಲ್ಲಿ ಕೂಡ ನಮಗೆ 90% ಲೋನ್ ಸಿಗುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ವೀಕ್ಷಕರೇ, ಈಗ ನಾವು ಕಾರ್ ಪಾರ್ಕಿಂಗ್ ಒಳಗಡೆ ಇದೀವಿ. ಈ ಕಾರ್ ಪಾರ್ಕಿಂಗ್ ನೋಡಬಹುದು, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕೇಡ್ ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ನಮಗೆ ಆಕ್ಚುಲಿ ಈ ಪೋರ್ಷನ್ ಅಲ್ಲಿ ನಮಗೆ ಒಂದು ಕಾರ್ ಪಾರ್ಕಿಂಗ್ ಜೊತೆಗೆ 4-5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ಈ ಕಾರ್ ಪಾರ್ಕಿಂಗ್ ಬಂದಿರುವಂತದ್ದು. ಅದ್ರ ಜೊತೆಗೆ ಕೂಡ ನಮಗೆ ಇಲ್ಲಿ ವಾಲ್ಗಳಿಗೆ 2x4 ವೆಟ್ರೋಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಈಸಿ ಮೈಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಬಾರ್ಡರ್ ಗಳಿಗೆ ಕೂಡ ಅಷ್ಟೇ ಗ್ರಾನೈಟ್ ನ ಯೂಸ್ ಮಾಡಿರೋದು. ಮೇಲ್ಗಡೆ ಕೂಡ ನಮಗೆ 40mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಒಂದು ಕಾರ್ ಪಾರ್ಕಿಂಗ್ ಬರುತ್ತೆ. ಇದು ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಮತ್ತೆ ನಾರ್ತ್ ಡೋರ್ ಬರುವಂತಹ ಪ್ರಾಪರ್ಟಿ. ಈ ಕಾರ್ ಪಾರ್ಕಿಂಗ್ ಆಪೋಸಿಟ್ ಅಲ್ಲಿ ನಮ್ಗೆ ಒಂದು ಸರ್ವೆಂಟ್ ರೂಮ್ ಕೂಡ ನಮಗೆ ಪ್ರಾವಿಷನ್ ನ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು, ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಇದೆ, ಇನ್ನ ಕ್ಲೀನಿಂಗ್ ಪರ್ಪಸ್ ಇದೆ. ಬಟ್ ಏನು ಅಂದ್ರೆ ಇಂಟೀರಿಯರ್ ನೋಡಬಹುದು ವೀಕ್ಷಕರೇ, ಒಳ್ಳೆ ಫೈನ್ ಫಿನಿಶಿಂಗ್ ಅಲ್ಲಿ ಮತ್ತೆ ವರ್ಕ್ ಅಂತೂ ತುಂಬಾ ಕ್ಲೀನ್ ನಾಜುಕಾಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ನಮಗೆ ಈ ಪೋರ್ಷನ್ ಅಲ್ಲಿ ಬರೋದ್ರಿಂದ ಇಲ್ಲಿ ನಮಗೆ ಬೋರ್ವೆಲ್ ವ್ಯವಸ್ಥೆ ಕೂಡ ನಮಗೆ ಮಾಡ್ಕೊಟ್ಟಿದ್ದಾರೆ. ಈಗ ಪ್ರೆಸೆಂಟ್ ಬೋರ್ವೆಲ್ ಅಲ್ಲಿ ಮತ್ತೆ ನೀರಿದೆ, ಜೊತೆಗೆ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇದೆ. ಇದು ಜಸ್ಟ್ ಒಂದು ಸರ್ವೆಂಟ್ ರೂಮು, ಒಂದು ಗಣಿ ಕೂಡ ನಾವು ಆರಾಮಾಗಿ ವಾಸ ಮಾಡಬಹುದು. ಇನ್ ಕೇಸ್ ಏನಾದ್ರು ಸೆಕ್ಯೂರಿಟಿ ಬೇಕು ಅಂದ್ರೆ ಕೂಡ ಆ ಪರ್ಪಸ್ಗೆ ಇಲ್ಲಿ ಬಿಡಬಹುದು. ಕಿಚನ್ ಏರಿಯಾ ಕೂಡ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿಕ್ಕದು ವಾರ್ಡ್ರೂಫ್ ಮತ್ತೆ ದೇವ್ರ ಮನೆ ಬರುತ್ತೆ, ಆರಾಮಾಗಿ ಒಂದು ಫ್ಯಾಮಿಲಿ ವಾಸ ಮಾಡಬಹುದು. ಈ ರೂಮ್ಗೆ ಇದು ಕಾಮನ್ ಬಾತ್ರೂಮ್ ಬರುತ್ತೆ. ಇಲ್ಲೂ ಅಷ್ಟೇ ಮ್ಯಾಟ್ ಫಿನಿಶಿಂಗ್ ಆಗಿರುವಂತಹ ವೆಟರ್ ಫಿಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸರ್ವೆಂಟ್ ರೂಮ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಇದು ನೋಡಿ, ಆರಾಮಾಗಿ 2 ಇದೆ, ಎಕ್ಸಾಕ್ಟ್ 2 ಇದೆ ನಮಗೆ ಸೆಟ್ ಬ್ಯಾಕ್. ಸೇಫ್ಟಿ ವೈಸ್ ಅಲ್ಲಿ ಕೂಡ MS ವರ್ಕ್ ನಮಗೆ ವರ್ಕ್ ಕಂಪ್ಲೀಟ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಸೆಟ್ ಬ್ಯಾಕ್ ಇದು ಸೆಟ್ ಬ್ಯಾಕ್ ಇದೆ. ಅದ್ರ ಜೊತೆಗೆ ನಮಗೆ ಈ ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಈ ಸರ್ವೆಂಟ್ ರೂಮು ಸೂಪರ್ ಆಗಿದೆ. ಇದು ವರ್ಕ್ ಅಂತೂ ನೋಡಬಹುದು, ಒಳ್ಳೆ ಫೈನ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ, ಈ ಪೋರ್ಷನ್ ಅಲ್ಲಿ ಕಾವೇರಿ ವಾಟರ್ ಗೆ ಪ್ರೆಸೆಂಟ್ ನಮಗೆ ವರ್ಕ್ ಅಂದ್ರೆ ಪೈಪ್ ವರ್ಕ್ ಕಂಪ್ಲೀಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಲೇಔಟ್ ಅಲ್ಲಿ ಪ್ರೆಸೆಂಟ್ ನಮಗೆ ಕಾವೇರಿ ವರ್ಕ್ ರನ್ನಿಂಗ್ ಇದೆ. ಇಲ್ಲಿ ಸ್ಟೇರ್ಕೇಸ್ ಗೆ ಏನಂದ್ರೆ SS ಬರುತ್ತೆ, ಅದು ಅಗ್ರಿಮೆಂಟು, ಇಲ್ಲ ಅಂದ್ರೆ ಯಾರನ್ನೋ ಬೈಯರ್ ಬೇಗ ಏನಾದ್ರೂ ಬಂದು ಲಾಕ್ ಮಾಡ್ಕೊಂಡ್ರೆ ಅವ್ರ ಟೇಸ್ಟ್ ಆಗಿ ಕೂಡ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಎಲೆಕ್ಟ್ರಿಕ್ ವರ್ಕ್ ನಮಗೆ ಇಲ್ಲಿ ಕಂಪ್ಲೀಟ್ ಆಗೋಗಿದೆ. ಪಾರ್ಕಿಂಗ್ ಫುಲ್ಲು ವಾಲ್ಗಳಿಗೆ ವೆಟ್ರೋಫಿಟೈಲ್ಸ್ ಯೂಸ್ ಮಾಡಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಈ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು ವೀಕ್ಷಕರ, ಇಲ್ಲಿ ನಮಗೆ 40mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ವೈಲ್ಡ್ ಆಗಿದೆ, ಆರಾಮಾಗಿ ನಮಗೆ 4 ಬಿಟ್ಟಿರೋದ್ರಿಂದ 5 ಒಟ್ಟಿಗೆ ಹೋಗ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಸ್ಟೇರ್ಕೇಸ್ ಬಂದಿರುವಂತದ್ದು. ಇದು ಎಕ್ಸಾಕ್ಟ್ ನಮಗೆ ಕಾರಿಡಾರ್ ಬರುತ್ತೆ. ಮನೆ ಮುಂದೆಗಡೆ ನೋಡಬಹುದು 2x4 ಬೆಡ್ರೂಮ್ ಫಿಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೈಂಡೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಮೈನ್ ಡೋರ್ ಬಂದ್ಬಿಟ್ಟು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಅಪೋಸಿಟ್ ಅಲ್ಲಿ ನಮಗೆ ದೇವ್ರ ಮನೆದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಮೇಲೆ ಪೋರ್ಷನ್ ಅಲ್ಲಿ ನಮಗೆ ಒಂದು ಗ್ರಾನೈಟ್ ಸ್ಲ್ಯಾಬ್ ಅಂತ ಕೊಡ್ತಾರೆ, ಕೆಳಗಡೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಕೂಡ ನಮಗೆ ಮಾಡಿಕೊಡ್ತಾರೆ. ಈ ಪೋರ್ಷನ್ ನೋಡ್ಬೋದು, ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತಹ ಲಿವಿಂಗ್ ರೂಮು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕಾಟ್ ಕೂಡ ಹಾಕೊಬಹುದು. ಸೆಂಟರ್ ಅಲ್ಲಿ ನಾವು ಟೀಪಾಯಿ ಕೂಡ ಇಟ್ಕೊಂಡು ಕೂಡ ಓಡಾಡೋಕೆ ತುಂಬಾನೇ ಜಾಗ ಇದೆ. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ಈಗ ಪ್ರೆಸೆಂಟ್ ವರ್ಕ್ ನಡೀತಾ ಇರೋದ್ರಿಂದ ಹೀಗಿದೆ. ಈ ಪೋರ್ಷನ್ ನೋಡ್ಬೋದು, ಟಿವಿ ಕ್ಯಾಬಿನೆಟ್ ಈ ಸ್ಟೇರ್ಕೇಸ್ ಪಕ್ಕದಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ನ ಮಾಡ್ಕೊಟ್ಟಿರುವಂತದ್ದು. POP ವರ್ಕ್ ಕೂಡ ನಮಗೆ ಬ್ಯೂಟಿಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಈ ಲಿವಿಂಗ್ ರೂಮ್ ಬಂದಿರುವಂತದ್ದು, ಎಕ್ಸ್ಟ್ರಾಆರ್ಡಿನರಿ ಆಗಿದೆ. ಇದು ಬಂದು ಕಿಚನ್, ಮಾಡ್ಯುಲರ್ ಕಿಚನ್, SS ಬ್ಯಾಸ್ಕೆಟ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಗ್ರಾಸರಿ ಐಟಮ್ಸ್ ಗಳಕ್ಕೆ ಇಂಟೀರಿಯರ್ ವರ್ಕ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ನ ಮಾಡಿರುವಂತದ್ದು. ಮೇಲ್ಗಡೆ ಫುಲ್ಲು ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ಬಾಕ್ಸ್ ಗಳ ವರ್ಕ್ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಚಿಮ್ಮಿಗೆ ಈ ಪೋರ್ಷನ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಇಲ್ಲಿ ಆಕ್ವಾ ಗಾರ್ಡ್ ಬರುತ್ತೆ, ಪ್ರತಿ ಒಂದು ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಮತ್ತೆ ಒಂದು ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಈ ಕಿಚನ್ ಏರಿಯಾ ತುಂಬಾನೇ ವೈಡ್ ಇದೆ ನೋಡಿ, ಸಖತ್ತಾಗಿ ಬಂದಿದೆ. ಬಟ್ ಏನು ಅಂದ್ರೆ ನಮ್ಗೆ ಇಷ್ಟು 20-30 ಇಲ್ಲಿ ಈ ಪೋರ್ಷನ್ ಏನು ವೈಡ್ ಬಂದಿದೆ ಅಂದ್ರೆ ನಮ್ಗೆ ಹಿಂದೆಗಡೆ ನಮ್ಗೆ ಸ್ವಲ್ಪ ಮಾರ್ಜಿನ್ ಇರೋದ್ರಿಂದ ಅದೊಂದು ಅಡ್ವಾಂಟೇಜು. ಇಲ್ಲಿ ಕಾಮನ್ ಬಾತ್ರೂಮ್ ಕೊಟ್ಟಿರುವಂತದ್ದು. ಇನ್ ಕೇಸ್ ಏನಾದ್ರೂ ನಿಮ್ಗೆ ಕಿಚನ್ ಪಕ್ಕದಲ್ಲಿ ಕಾಮನ್ ಬಾತ್ರೂಮ್ ಇದೆ ಬೇಡ ಅನ್ನೋರು ಏನಾದ್ರು ಇದೆ, ಬೇಕಾದ್ರೆ ಪಾರ್ಟಿಷನ್ ಕೂಡ ನಾವು ಮಾಡ್ಕೊಬಹುದು ಇಂಟೀರಿಯರ್ ಅಲ್ಲಿ. ಇಲ್ಲಿವರೆಗೂ ಬೇಕಾದ್ರೆ ಅಂದ್ರೆ ಈ ಪೋರ್ಷನ್ ವರ್ಗೂ ಕೂಡ ನಾವು ಪಾರ್ಟಿಷನ್ ನ ಮಾಡ್ಕೋಬಹುದು, ಅಷ್ಟು ಜಾಗ ಇದೆ ಈ ಪೋರ್ಷನ್ ಅಲ್ಲಿ. ಈ ಪಕ್ಕದಲ್ಲಿ ನಮ್ಗೆ ಕಾಮನ್ ಬಾತ್ರೂಮ್ ಬಂದಿದೆ.
2x4 ವೆಟರ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದಕ್ಕೂ ಕೂಡ ನಮ್ಗೆ ವಾಲ್ ಮೌಂಟೆಡ್ ಕಮೋಡ್ ನ ಕೊಟ್ಟಿರುವಂತದ್ದು ನೋಡಿ, ವಾಲ್ ಮೌಂಟೆಡ್ ಕಮೋಡ್ ಕೊಟ್ಟಿರುವಂತದ್ದು, ಸ್ಪೇಷಿಯಸ್ ಆಗಿದೆ. ಬಟ್ ಏನಾದ್ರು ಕಾಮನ್ ಬಾತ್ರೂಮ್ಗೆ ಇಷ್ಟು ಸ್ಪೇಸ್ ಓಕೆ, ಚೆನ್ನಾಗಿದೆ. ಅದ್ರ ಪಕ್ಕದಲ್ಲೊಂದು ಚಿಕ್ಕದು, ಇನ್ ಕೇಸ್ ಯಾರಾದ್ರೂ ವಯಸ್ಸಾಗಿರೋರು ಮೇಲೆ ಹತ್ತಕ್ ಆಗಲ್ಲ ಅನ್ನೋರು ಈ ರೂಮ್ ನ ಆರಾಮಾಗಿ ಯೂಸ್ ಮಾಡ್ಕೊಬಹುದು. ಆರಾಮಾಗಿ ಒಂದು ಕ್ವೀನ್ ಕಾಟ್ ಅಂದ್ರೆ ಇಬ್ರು ಮಲ್ಕೊಳ್ಳೋಷ್ಟು ಜಾಗ ಇದೆ. ಪಕ್ಕದಲ್ಲಿ ನಮ್ಗೆ ಸ್ಪೇಷಿಯಸ್ ಆಗಿರುವಂತಹ ವಾರ್ಡ್ರೋಬ್ POP ವರ್ಕ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಒಂದು ಕ್ವೀನ್ ಕಟ್ ನ ಹಾಕೊಳ್ಳೋಷ್ಟು ಜಾಗ ಇಲ್ಲಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮ್ಗೆ ಗ್ರಾನೈಟ್ ಫ್ಲೋರಿಂಗ್ ನಮ್ಗೆ ಯೂಸ್ ಮಾಡಿರೋಂಥದ್ದು. ಹಾಲ್ ಅಂತೂ ಅದ್ಭುತ ಅಂತಾನೆ ಹೇಳ್ಬೋದು, ಒಳ್ಳೆ ಏರಿಯಾದಲ್ಲಿದೆ ನೋಡಿ ವೀಕ್ಷಕರ. ಇಲ್ಲಿ ಖಾಲಿ ಕೊಟ್ಟಿದಾರಲ್ವಾ, ಇಲ್ಲಿ ನಮಗೆ ಒಂದು MS gate ಒಂದು ಬರುತ್ತೆ, ಅಂದ್ರೆ ವೆಂಟಿಲೇಷನ್ ಗೋಸ್ಕರ ಒಂದು MS gate ಒಂದು ಬರುತ್ತೆ, ವಿತ್ ಸ್ಲೈಡಿಂಗ್ ಡೋರ್ ಕೂಡ ಇದೆ. ಈಗ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಸ್ಟ್ಯಾಂಡಿಂಗ್ ಸ್ಲ್ಯಾಬು, ಯಾವುದೇ ರೀತಿ ಲೈಟ್ಗಳನ್ನಾಗಿಲ್ಲ, ವಿಡಿಯೋನ ನಾನು ಯಾವುದೇ ರೀತಿ ಎಡಿಟ್ ಮತ್ತು ಕಲರ್ ಗ್ರೇಡಿಂಗ್ ಮಾಡಿಲ್ಲ. ಸೂಪರ್ ವೆಂಟಿಲೇಷನ್ ಬರ್ತಾ ಇದೆ. ಈ ಪೋರ್ಷನ್ನಲ್ಲಿ ನಮಗೆ ವೆಂಟಿಲೇಷನ್ ಇದೆ, ಇಲ್ಲೂ ಕೂಡ ನಮಗೆ ವೆಂಟಿಲೇಷನ್ ಬರ್ತಾ ಇರುವಂಥದ್ದು. ಈಗ ನಾವು ನೋಡ್ತಾ ಇರುವಂತಹ ರೂಮ್ ಬಂದು ಮಾಸ್ಟರ್ ಬೆಡ್ರೂಮು. POP ಮತ್ತು ವುಡ್ಡಲ್ಲಿ ಕಂಪ್ಲೀಟ್ ಎರಡು ಮಿಕ್ಸ್ ಮಾಡಿ ಮಾಡಿರುವಂಥದ್ದು, ಲಕ್ಸುರಿಯಾಗಿ ಬಂದಿದೆ ಅಂತಲೇ ಹೇಳ್ಬೋದು ಈ ಇಂಟೀರಿಯರ್ ವರ್ಕು. ಸೌತ್ ಫೇಸಿಂಗ್ಗೆ ತಲೆ ಇಟ್ಕೊಂಡು ಇಲ್ಲೂ ಕೂಡ TV ಕ್ಯಾಬಿನೆಟ್ ಮಾಡಿದ್ದಾರೆ. ಈ ಪೋರ್ಷನ್ನಲ್ಲೂ ಕೂಡ ನಮಗೆ TV ಕ್ಯಾಬಿನೆಟ್ ಮಾಡಿದ್ದಾರೆ. ಒಳಗಡೆ ಸ್ಪೇಸ್ ಐಟಮ್ಸ್ನ ಇಟ್ಕೊಳ್ಳೋದಕ್ಕೂ ಕೂಡ ಪ್ರಾವಿಷನ್ ಮಾಡಿರುವಂಥದ್ದು ಫುಲ್ಲು. ಇಲ್ಲಿ ಎರಡು ಸ್ಲೈಡಿಂಗ್ ಡೋರ್ ಇದೆ, ಅಲ್ಲಿ ಎರಡು ಸ್ಲೈಡಿಂಗ್ ಡೋರ್ ಇದೆ. ಮೇಲ್ಗಡೆಲ್ಲ ಬಾಕ್ಸ್ಗಳ ಐಟಮ್ಸ್ಗಳನ್ನ ಮಾಡಿದ್ದಾರೆ, ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಆ ಪೋರ್ಷನ್ನಲ್ಲಿ ಬೇಕಾದ್ರೆ ಸೋಫಾ ಹಾಕೋಬಹುದು, ಇಲ್ಲಿ ಅದನ್ನು ಚಿಕ್ಕ ಟೇಬಲ್ ಹಾಕೊಂಡು ಕುತ್ಕೊಬಹುದು. ಅಷ್ಟು ಜಾಗ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಂದಿದೆ. ವಿಂಡೋಗಳು ಅಷ್ಟೇ ವೀಕ್ಷಕರ, ದೊಡ್ಡ ಸೈಜಲ್ಲಿ ಇದೆ ನೋಡಿ, ಒಳ್ಳೆ ದೊಡ್ಡ ಸೈಜಲ್ಲಿ ಬಂದಿರುವಂಥದ್ದು. ಇಂಟೀರಿಯರ್ ಮಾತ್ರ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಬಟ್ ಏನು ಅಂದರೆ ಎರಡು ಕಡೆಗೂ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಪ್ರಾಪರ್ TV ಕ್ಯಾಬಿನೆಟ್ ಇದು ಬರುತ್ತೆ. ಇಲ್ಲೊಂದು ಸಿಸ್ಟಮ್ ಅಂದರೆ ವರ್ಕ್ ಏರಿಯಾಗೂ ನಮಗೆ ಸ್ಪೇಸ್ ಮಾಡಿಕೊಟ್ಟಿರುವಂಥದ್ದು, ಸ್ಪೇಷಿಯಸ್ ಆಗಿ ಸೂಪರ್ ಆಗಿ ಬಂದಿದೆ. ಅದ್ರ ಜೊತೆಗೆ ಇಲ್ಲಿ ಬಾಲ್ಕನಿ, ಈ ಮಾಸ್ಟರ್ ಬೆಡ್ರೂಮ್ಗೆ ಇದು ಬಾಲ್ಕನಿ ಏರಿಯಾ ನೋಡಿ. ಇಲ್ಲೂ ನಮಗೆ ಓಪನ್ ಕೊಟ್ಟಿದ್ದಾರೆ, ಈ ಪೊಸಿಷನಲ್ಲಿ ಓಪನ್ ಕೊಟ್ಟಿದ್ದಾರೆ. ಈ ವೆಂಟಿಲೇಷನ್ನು ಸ್ಟೇರ್ಕೇಸ್ ಒಳಗಡೆ ಎಂಟ್ರಿ ಆಗೋದಕ್ಕೂ ಕೂಡ, ಬಟ್ ಇಲ್ಲೆಲ್ಲ ನಮಗೆ ಸೇಫ್ಟಿ ಆಗುತ್ತೆ ಫುಲ್ಲು, ನಮಗೆ SS ವರ್ಕಲ್ಲೇ ನಮಗೆ ಸೇಫ್ಟಿ ಆಗುತ್ತೆ. ಬಟ್ ಮಾಸ್ಟರ್ ಬೆಡ್ರೂಮ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ಈ ಮನೆಗೆ, ಇವ್ರು ಹೇಳ್ತಾರೋ ರೇಟಿಗೆ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಈ ಪೋರ್ಷನಲ್ಲಿ ವಾವ್, ಆರಾಮಾಗಿ ಬೈಫರ್ಕೇಶನ್ ಕೂಡ ಇಲ್ಲಿ ಸ್ಟೇರ್ಕೇಸ್ ಅಲ್ಲಿ ಮಾಡ್ಬೋದು, ಅಂದರೆ ನಮಗೆ ಟೈಲ್ಸ್ ಅಲ್ಲಿ ಮಾಡಿಬಿಟ್ಟಿದ್ದಾರೆ ನೋಡಿ. ಪಾರ್ಟಿಷನ್ ಕೂಡ ಮಾಡ್ಕೊಬೋದು ಡ್ರೈ ಮತ್ತು ವೆಟ್ಟು. ಈ ಪೋರ್ಷನಲ್ಲಿ ನಮಗೆ ಡ್ರೈ ಬರುತ್ತೆ, ಆ ಪೋರ್ಷನಲ್ಲಿ ವೆಟ್ ಬರುತ್ತೆ. ಒಳ್ಳೆ ಸ್ಪೇಷ್ ಆಗಿ ಒದ್ದುಕಿದೆ ನೋಡಿ, ಸಖತ್ತಾಗಿದೆ. 2x4 ವೆಟರ್ ಫಿಟಲ್ಸು ಟಾಪ್ ಟು ಬಾಟಮ್ ವರ್ಗೂ ಕೂಡ ಯೂಸ್ ಮಾಡಿರುವಂಥದ್ದು. ಆಂಟಿ ಸ್ಕ್ಯಾಡ್ ವೆಟರ್ ಫಿಟಲ್ಸು ಫ್ಲೋರಿಂಗ್ಗೆ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಜಾಗ್ವಾರ್ ಮತ್ತು ಹಿಂದ್ವೇರ್ ಐಟಮ್ಸ್ ಹಾಕೊಡ್ತಾರೆ ಆಫ್ಟರ್ ಅಗ್ರಿಮೆಂಟ್ ಆದಮೇಲೆ. ಇದು ಮಾಸ್ಟರ್ ಬೆಡ್ರೂಮು, ಇದು ಪಕ್ಕದಲ್ಲಿ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಅಷ್ಟೇ ವೀಕ್ಷಕರೆ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಜಾಗ ಇದೆ. POP ವರ್ಕು ಕೂಡ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ನಲ್ಲಿ ವಾರ್ಡ್ರೋಬು, ಮೇಲ್ಗಡೆ ಐಟಮ್ಸ್ಗಳು ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕು. ಇದು ಡ್ರೆಸ್ಸಿಂಗ್ ಏರಿಯಾ, ಮಿರರ್ ಒಂದು ಹಾಕೊಳ್ತಾರೆ ಇಲ್ಲಿ. ಡ್ರೆಸ್ಸಿಂಗ್ ಏರಿಯಾ, ಡ್ರೆಸ್ಸಿಂಗ್ ಏರಿಯಾ ಆಪೋಸಿಟ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್. ಈ ಅಟ್ಯಾಚ್ ಬಾತ್ರೂಮ್ ಅಷ್ಟೇ ಸ್ಪೇಷಿಯಸ್ ಆಗಿದೆ, ಬಟ್ ಏನೊಂದು ಪಾರ್ಟಿಷನ್ ಮಾಡ್ಕೊಳಕ್ಕಾಗಲ್ಲ. ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ, ಟಾಪ್ ಟು ಬಾಟಮ್ ವರ್ಗೂ ಯೂಸ್ ಮಾಡಿರುವಂಥದ್ದು. ವಾಲ್ ಮೌಂಟೆಡ್ ಕಮೋಡು, ಜಾಗ್ವಾರ್ ಐಟಮ್ಸು, ಇನ್ವೇರ್ ಐಟಮ್ಸು ನಮಗೆ ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಬಟ್ ಈ ಕಾಮ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಏನಿದೆ ಅದು ತಕ್ಕಂಗೆ ಬಾತ್ರೂಮ್ ಇದೆ ಅಂತ ಹೇಳ್ಬೋದು. ಸೂಪರ್ ಸ್ಪೇಸ್ನ ಯೂಸ್ ಮಾಡಿದ್ದಾರೆ, ಒಂದು ಕಿಂಗ್ ಸೈಜ್ ಕಾಟು ಆರಾಮಾಗಿ ಹಾಕೊಳ್ಳೋಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮಲ್ಲಿ ಇದೆ. ಬನ್ನಿ ಈಗ ಟೆರೆಸ್ಗೆ ಹೋಗೋಣ, ಒಳ್ಳೆಯ ರೇಟಲ್ಲಿ ಸಿಗ್ತಾ ಇದೆ ಮನೆ, ಮಿಸ್ ಮಾಡ್ಕೋಬೇಡಿ ನೋಡಿ. ಫುಲ್ಲು ನಮಗೆ ರೋಡ್ ಸೈಡ್ಗೆ ಏನು ಬರುತ್ತೆ ಎಲ್ಲ ನಮಗೆ ಬೀಮ್ಗಳೆಲ್ಲ ಡಿವೈಡ್ ಮಾಡಿದ್ದಾರೆ, ಸಜ್ಜಾ ಕೊಟ್ಟಿದ್ದಾರೆ, ಏನಾದ್ರು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ. ಮೇಲ್ಗಡೆ ಸನ್ಲೈಟ್ಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಟೆರಸ್ಗೆ ಹೋಗೋದಕ್ಕೆ ಒಂದು MS gate ಹೆವಿ ಗೇಜಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಟೆರೆಸ್ ಮೇಲೆ ಇದ್ದೀನಿ, ಪಕ್ಕದಲ್ಲಿ ಮನೆ ಇದೆ, ಎದುರುಗಡೆ ಕೂಡ ಮನೆ ಇದೆ. ಪ್ರೆಸೆಂಟು ಮನೆ ಬೈ ಮಾಡಿ ವಾಸ ಮಾಡೋ ಜಾಗದಲ್ಲಿ ನಾವಿದ್ದೀವಿ. ಇಲ್ಲಿ ನೋಡಿ ಮೇಲ್ಗಡೆ ಹಾಕಿದ್ದಾರೆ 1000 liter ಟ್ಯಾಂಕು. ಈ ಪೋರ್ಷನಲ್ಲಿ ಸೋಲಾರ್ ಕೂಡ ಇಟ್ಕೋಬೋದು,
ಇಲ್ಲಿ ನಮಗೆ ಟ್ಯಾಂಕ್ ರೂಮ್ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಎಮ್ ಎಸ್ ಡೋರ್ ಏನಾದರೂ ನಾವು ಮಾಡ್ಕೊಂಬಿಟ್ರೆ ವೇಸ್ಟ್ ಸಾಮಾನು ಆಗಲಿ ಇಲ್ಲ ಬಾರ್ಬೆಕ್ಯೂ ಸೆಕ್ಷನ್ ಆಗಲಿ ಪಾರ್ಟಿ ಮಾಡೋದಕ್ಕೆ ಏನಾದರೂ ಇಂಟೀರಿಯಲ್ ವರ್ಕ್ ನಾವು ಮಾಡಿಕೊಂಡ್ರೆ ಈ ಸ್ಪೇಸ್ ಫುಲ್ಲು ನಾವು ಪಾರ್ಟಿ ಏರಿಯಾ ಥರ ನಾವು ಕನ್ವರ್ಟ್ ಕೂಡ ಮಾಡಿಸ್ಬೋದು. ಯಾಕಂದ್ರೆ ಇಲ್ಲಿ ನಮಗೆ ಮೋಲ್ಡ್ ಹಾಕಿರೋದ್ರಿಂದ ಇದನ್ನು ಯಾವುದಾದ್ರೂ ಒಂದು ಬಾರ್ಬೆಕ್ಯೂ ಸೆಕ್ಷನ್ ಥರ ನಾವು ಮಾಡ್ಕೋಬೋದು. ಒಳ್ಳೆ ಸ್ಪೇಷಿಯಸ್ ಆಗಿದೆ ನೋಡಿ. ಈ ಕಡೆನೂ ಮನೆ ಇದೆ, ಆ ಕಡೆನೂ ಮನೆ ಇದೆ, ಮುಂದೆಗಡೆನೂ ಮನೆ ಇದೆ, ಹಿಂದೆಗಡೆನೂ ಮನೆಗಳು ಆಗ್ತಾ ಇದೆ. ಒಳ್ಳೆ ಲೊಕೇಶನಲ್ಲಿ ಒಳ್ಳೆ ಪ್ರಾಪರ್ಟಿ, ತುಂಬ ಕಡಿಮೆ ರೇಟಲ್ಲಿ ಸಿಗ್ತಾ ಇರುವಂತಹ ಬಿ ಡಿ ಎ ಪ್ರಾಪರ್ಟಿ ಇದು. ಒಳ್ಳೆ ಲಕ್ಸುರಿಯಾಗಿ ಬಿಲ್ಡ್ ಮಾಡಿದ್ದಾರೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ತಿಳ್ಕೊಳ್ಳೋಕೆ ಮತ್ತು ಈ ಪ್ರಾಪರ್ಟಿನ ವಿಸಿಟ್ ಮಾಡಬೇಕು ಅಂದರೆ ರೈಟ್ ಸೈಡಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ನಾನು ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು ಮತ್ತು ಟೆಕ್ಸ್ಟ್ ಆದರೂ ಮಾಡ್ಬೋದು. ಇದೋವರೆಗೂ ಯಾರೆಲ್ಲ ನಮ್ಮ ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಬಿಡಿಗೆ ಸಂಬಂಧಿಸಿದಂತೆ ಮತ್ತು ಲೋನ್ಗಳಿಗೆ ಏನಾದರೂ ಬೇಕು ಅಂದರೆ ವಿ ಸಿ ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.